ಎಲ್ಲರಿಗೂ ಚಪ್ಪಾಳೆ ಹಾಕಿ ಗುರುನನ್ನ ಸ್ವಾಗತಿಸ್ಕೊಳ್ಳೋಣ. ಸರಟಿ ಗುರುಗಳ ಪರಿಚಯ ನನಗೆ ಸುಮಾರು 8 ವರ್ಷ ಹಿಂದಿನದು. ಗುರುಗಳಿಗೆ ತಿಳಿಯದ ವಿದ್ಯೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಎಷ್ಟೊಂದು ಸರಳವಾಗಿ ಇದಾರಂತೆ ತಾವು ನೋಡ್ಬೋದು ಅವರನ್ನ. ಅಂತಹ ಅದ್ಭುತವಾದಂತಹ ಸರ್ ಅವರು 28/1950 ಜನಿಸ್ತಾರೆ. ಕನ್ನಡ ಮತ್ತು ಸಂಸ್ಕೃತದಲ್ಲಿ ಎಂಎ ಮಾಡಿದ್ದಾರೆ. ಸೈಕಾಲಜಿ, ಫಿಲಾಸಫಿ, ಹಿಸ್ಟ್ರಿ 189 ಡಿಪ್ಲೊಮಾಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು, ಮತ್ತೆ ಯೋಗ, ತಂತ್ರ, ಯಂತ್ರ, ಮಂತ್ರ, ರೇಖಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ನೇಚರ್ ಕ್ಯೂರ್, ಅಲೈವ್ ಹೀಲಿಂಗ್ ಸೈನ್ಸಸ್. 16 ವರ್ಷ ಹಿಮಾಲಯದಲ್ಲಿ ಸಾಧನೆ ಮಾಡಿ ಬಂದವರು. ಓಶವರ ಜೊತೆಗೆ 9 ವರ್ಷ ಒಡನಾಟದಲ್ಲಿದ್ದವರು. ಯೋಗಿಕ್ ಸ್ಪಿರಿಚುವಲ್ ಅಂಡ್ ಮಿಸ್ಟಿಕ್ ಶಿಕ್ಷಣವನ್ನ ಬೇರೆ 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 ಗುರುಗಳಿಂದ ಪಡೆದಂತವರು. 1981 ಅವರು ಯೋಗಾಶ್ರಮವನ್ನು ಸ್ಥಾಪಿಸ್ತಾರೆ. ಪತ್ರಿಜೀವರಿಗೆ ಬಹಳ ಒಡನಾಟವಿದ್ದಂತಹ ಒಂದು ಶಕ್ತಿ ಅಂತ ಕರಿಬಹುದು. ಅವರಿಗೆ ಒಂದು ಪಿರಮಿಡ್ ಶಕ್ತಿ ಪುಸ್ತಕ ಸಿಗುತ್ತೆ. ಗಿಜ ಪಿರಮಿಡ್ ಇದ್ದ ಅವರ ಫ್ರೆಂಡ್ ಅವರು ಕಳಿಸ್ಕೊಡ್ತಾರಂತೆ. ಅವರು ಶಿಷ್ಯ ಇರ್ಬೋದು, ಕಳಿಸ್ಕೊಟ್ಟಾಗ ಆ ಪುಸ್ತಕದಿಂದ ಒಂದು ಆಸಕ್ತಿ ಬಂದು ಪಿರಮಿಡ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಏನಿದು ಪಿರಮಿಡ್ ಅಂತ ಪ್ರಯೋಗ ಮಾಡಿ 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 ಇನ್ನಷ್ಟು ವಿವರವಾಗಿ ಅವರ ಮಾಹಿತಿ ನಾವು ಕೇಳೋಣ. 1986 ಗುಳೇದುರ್ಗದಲ್ಲಿ ಒಂದು ಪಿರಮಿಡ್ ಅನ್ನು ಕಟ್ಟಿದ್ದಾರೆ. ಅದ್ಭುತವಾದಂತಹ ಪಿರಮಿಡ್. ತಾವೆಲ್ಲರೂ ಇಲ್ಲೇ ಸುತ್ತಮುತ್ತ ಭಾಗದವರು ಹಾಗಿದ್ದರೆ ದಯಮಾಡಿ ಆ ಪಿರಮಿಡ್ಗೆ ವಿಸಿಟ್ ಮಾಡಿ. ಯೋಗವನ್ನು ಅವರು 1963 ಕಲಿಸಕ್ಕೆ ಶುರು ಮಾಡಿದರು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ನೋಡ್ಕೊಳ್ಳಿ. ಅವರು 5,687 ಯೋಗ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಅವರಿಗೆ 19,00,000 ಅನುಯಾಯಿಗಳಿವೆ. ಒಂದು ಚಪ್ಪಾಳೆ. 19,00,000 ಪಡೆಯದಷ್ಟು ಸುಲಭದ ಮಾತಲ್ಲ. ಇಂಡಿಯಾದಲ್ಲಿ 486 ಸೆಂಟರ್ಗಳಿದ್ದಾವೆ. ವಿದೇಶಗಳಲ್ಲಿ 38 ಸೆಂಟರ್ಗಳಿದ್ದಾವೆ ಗುರುಜಿಯವರು. ಒಂದು ಚಪ್ಪಾಳೆ. ಅಷ್ಟೊಂದು ಡೌನ್ ಟು ಅರ್ಥ ಇರ್ತಕ್ಕಂತಹ ಮತ್ತೆ ಅಷ್ಟೊಂದು ವಿದ್ಯೆ ಕಲಿತವ್ರಿಗೆ ಕಲಿಸೋದೇ ಇಲ್ಲ. ನೋಡಿ ಎಷ್ಟು ಡಿಪ್ಲೊಮಾ ಕೋರ್ಸ್ಗಳಲ್ಲಿ ನಮಗೆ ಒಂದು ಡಿಪ್ಲೊಮಾ ಒಂದು ಡಿಗ್ರಿ ಮುಗಿಸಾಕ ಗುರಿ ಕೋಣಿದ್ದ ಎಷ್ಟೊಂದು ಜ್ಞಾನ. ಈಗ ವಿಶಾಲಾಕ್ಷಿ ಅಥಣಿ ವೇದಿಕೆಗೆ ಬರಬೇಕು.